ಚುನಾವಣಾ ಅಂತ್ಯವಾಗ್ತದ ಹಾಗೆ ಬಿಜೆಪಿಯ ಹೈಕಮಾಂಡ್ ಅಖಾಡಕ್ಕೆ ಇಳಿಯುವಂತ ಸಾಧ್ಯತೆ ಇದೆ ಕೊರೋನಾ ಕಷ್ಟಕಾಲದಲ್ಲಿ ಸಿಎಂ ಬಿಎಸ್ವೈ ಗೆ ಹೈ ರಿಲೀಫ್ ಇದು ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಮಾಡದಿರಲು ಹೈಕಮಾಂಡ್ ನಿರ್ಧರಿಸಿದ್ಯಾ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರೆ ಕಂಟಿನ್ಯೂ ಆಗಲಿ ಅಂತ ತೀರ್ಮಾನಿಸಿದ್ದಾರೆ ಬಿಜೆಪಿಯಲ್ಲಿ ಅಸಮಾಧಾನ ತಣಿಸಲು ಕೆಲವೊಂದು ಮಾರ್ಪಾಡುಗಳನ್ನು ಮಾಡೋ ಸಾಧ್ಯತೆ ಇದೆ ಸಂಪುಟ ಪುನಾರಚನೆ ಜೊತೆಗೆ ಒಂದಷ್ಟು ಬದಲಾವಣೆಗಳು ಕೊರೋನಾ ಅಂತ್ಯವಾಗ್ತದ ಹಾಗೆ ಅಖಾಡಕ್ಕೆ ಬರೋಣ ಅಂತ ಹೈಕಮಾಂಡ್ ತೀರ್ಮಾನಿಸಿ ಮೂರು ತಿಂಗಳಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಬದಲಾವಣೆಯನ್ನು ಕಾಣಬಹುದಾದಂತಹ ಸಾಧ್ಯತೆ ಇದೆ ಸದ್ಯಕ್ಕಂತೂ ನಾಯಕತ್ವ ಬದಲಾವಣೆಗೆ ಬ್ರೇಕ್ ಹಾಕೋ ಮೂಲಕವಾಗಿ ಮುಂದುವರೆದಂತೆ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಮಾಡಲಿ ಅದರಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳು ಬೇಡ ಅಂತ ಅಸಮಾಧಾನ ಎದ್ದಿರತಕ್ಕಂಥವರನ್ನ ತಣಿಸೋ ಸಲುವಾಗಿಯೂ ಕೂಡ ಒಂದಷ್ಟು ಪ್ರಕ್ರಿಯೆಗಳನ್ನು ಆರಂಭಿಸಿಕೊಳ್ಳಬಹುದಾದ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಎಂಟ್ರಿ ಆಗೋ ಚಾನ್ಸಸ್ ಮೂರು ತಿಂಗಳಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆಯನ್ನ ನಿರೀಕ್ಷೆ ಮಾಡಬಹುದು ಕೊರೋನಾ ಕಷ್ಟಕಾಲ ಈ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆಗೆ ಕೈ ಹಾಕಿದ್ರೆ ಅದು ಮತ್ತಷ್ಟು ಸಮಸ್ಯೆಗಳಿಗೆ ನಾಂದಿ ಹಾಡಬಹುದು ಅಂತ ಈ ಹಿನ್ನೆಲೆಯಲ್ಲಿ ಬೇಡ ಈ ಸಂದರ್ಭದಲ್ಲಿ ಯಡಿಯೂರಪ್ಪನವರೇ ನಿಭಾಯಿಸಿಕೊಂಡು ಹೋಗ್ಲಿ ಅಂತ ಅವರ ಮೇಲೆ ಈ ಜವಾಬ್ದಾರಿಯನ್ನು ಬಿಡೋ ಮೂಲಕವಾಗಿ ಅಸಮಾಧಾನಗಳನ್ನು ತಣಿಸುವಂತಹ ಪ್ರಯತ್ನಗಳಾಗಬಹುದು ಪಕ್ಷದ ಪದಾಧಿಕಾರಿಗಳ ಬದಲಾವಣೆ ಸಂಪುಟ ಬದಲಾವಣೆ ಇದೆಲ್ಲವನ್ನು ಕೂಡ ಮಾಡಿಕೊಳ್ಳೋ ಸಾಧ್ಯತೆ ಇದೆ ರಾಜ್ಯ ಬಿಜೆಪಿ ಸಂಪುಟ ಪುನಾರಚನೆ ಸಾಧ್ಯತೆ ರಾಜ್ಯ ಸಚಿವ ಸಂಪುಟದಲ್ಲಿ ಒಂದಷ್ಟು ಬದಲಾವಣೆಯ ಮಾಡಿಕೊಳ್ಳಬಹುದಾದ ಸಾಧ್ಯತೆ ಇದೆ ಆಡಳಿತಕ್ಕೆ ಚುರುಕು ಮುಟ್ಟಿಸುವ ಸಲುವಾಗಿ ಹೈಕಮಾಂಡ್ ಪ್ಲಾನ್ ಮಾಡಿದ್ದು ಹಿರಿಯ ಸಚಿವರಿಗೆ ಪಕ್ಷದಲ್ಲಿ ಜವಾಬ್ದಾರಿಗಳನ್ನು ವಹಿಸೋದು ಯುವ ನಾಯಕರಿಗೆ ಸಂಪುಟದಲ್ಲಿ ಸ್ಥಾನವನ್ನು ಕಲ್ಪಿಸಿಕೊಡಬಹುದಾದ ಸಾಧ್ಯತೆ ಈ ಮೂಲಕ ಸಂಪುಟ ಪುನಾರಚನೆ ಮಾಡುವಂತಹ ಚಾನ್ಸಸ್ ಸಕ್ರಿಯರಲ್ಲದಂತಹ ಹಿರಿಯ ಸಚಿವರಿಗೆ ಕೋಪ ಕೊಡುವ ಸಾಧ್ಯತೆ ಇದೆ ಆಡಳಿತಕ್ಕೆ ಚುರುಕು ಮುಟ್ಟಿಸೋ ಸಲುವಾಗಿ ಹೈಕಮಾಂಡ್ ಮಹಾ ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಈ ರೀತಿಯಲ್ಲಿ ಮಾಡಿಕೊಂಡ್ರೆ ವರ್ಕೌಟ್ ಆಗುತ್ತಾ ಅಂತ ಹಿರಿಯ ಸಚಿವರಿಗೆ ಬೇರೆ ಜವಾಬ್ದಾರಿಗಳನ್ನು ಕೊಡೋ ಮೂಲಕವಾಗಿ ಯಾರು ಇನ್ನಷ್ಟು ಚೆನ್ನಾಗಿ ಪಕ್ಷವನ್ನು ನಿಭಾಯಿಸಬಹುದು ಮತ್ತು ಹೊಸಬರಿಗೆ ಆದ್ಯತೆಯನ್ನು ಕೊಡಬೇಕು ಈ ರೀತಿಯಾದಂತಹ ಪ್ಲಾನ್ಗಳನ್ನು ಹಾಕ್ಕೊಳ್ತಾ ಇದೆಯಾ ಕಾದು ನೋಡಬೇಕು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬೀರಿಂದ ಶಬೀರ್ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಸದ್ಯ ನಾಯಕತ್ವ ಬದಲಾವಣೆಯ ಚರ್ಚೆ ಏನಿತ್ತು ಅದು ಬಹಳಷ್ಟು ಚುರುಕನ್ನು ಮುಟ್ಟಿಸಿತ್ತು ಅದಕ್ಕೆ ಒಂದಷ್ಟು ತಣಿಸೋ ಸಲುವಾಗಿ ಏನು ಪ್ಲಾನ್ ಮಾಡಿಕೊಂಡಿದೆ ಬಿಜೆಪಿಯ ಹೈಕಮಾಂಡ್ ಖಂಡಿತ ದಿವ್ಯ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು ಕೆಲವು ಅದರಲ್ಲೂ ಕೂಡ ಸಚಿವರು ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಆಗಾಗ್ಗೆ ದೆಹಲಿಗೆ ಬಂದು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ರು ಈಗ ಮತ್ತೊಂದು ಹಂತದಲ್ಲಿ ಅದರ ಮುಂದುವರೆದ ಚಟುವಟಿಕೆಗಳು ನಡೀತಾ ಇರುವಂಥದ್ದು ಬಿ ವೈ ವಿಜೇಂದ್ರ ಅವರು ಕೂಡ ದೆಹಲಿಗೆ ಬಂದು ಕೆಲವು ನಾಯಕರನ್ನ ಭೇಟಿಯಾಗಿದ್ರು ಅಂದ್ರೆ ಕೆಲ ದಿನಗಳ ಹಿಂದೆ ಅಷ್ಟೇ ಸಚಿವ ಸಿ ಪಿ ಯೋಗೀಶ್ವರ ಅವರು ಕೂಡ ಬಂದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ನಾಯಕತ್ವ ಬದಲಾವಣೆ ಆಗಬೇಕು ಜೊತೆಗೆ ಬಿ ವೈ ವಿಜೇಂದ್ರ ಅವರ ಹಸ್ತಕ್ಷೇಪ ಕೂಡ ಸರ್ಕಾರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಹೀಗಾಗಿ ಅವರನ್ನ ಏನು ಅವರ ಬದಲಾವಣೆ ಆಗಬೇಕು ಅದರ ಅವಶ್ಯಕತೆ ಇದೆ ಅನ್ನೋದನ್ನ ಮನದಟ್ಟು ಮಾಡಿಕೊಟ್ಟು ಹೋಗಿದ್ರು ಅದಾದ ಬೆನ್ನಲ್ಲೇ ಈಗ ವಿಜೇಂದ್ರ ಅವರು ಕೂಡ ಅದಕ್ಕೆ ಸ್ಪಷ್ಟವಾದಂತಹ ಸಮರ್ಥನೆ ಕೊಡಲಿಕ್ಕೆ ಬಂದಿದ್ದಾರೆ ಜೊತೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ರಾಜ್ಯದಲ್ಲಿ ರಾಜ್ಯ ನಾಯಕರ ವರ್ತನೆಗಳು ಹೇಗಿದ್ದಾವೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಮತ್ತೆ ಪಕ್ಷಕ್ಕೆ ಯಾವ ರೀತಿಯಾದಂಥ ಡ್ಯಾಮೇಜ್ ಆಗ್ತಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ರು ಈ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ಕೂಡ ಅವರ ಮೂಲಕ ರವಾನಿಸುವಂತ ಕೆಲಸವನ್ನ ಮಾಡಿದೆ ಅಂದ್ರೆ ಒಂದು ರೀತಿ ಭರವಸೆಯನ್ನು ಕೊಡುವಂತ ಪ್ಲಾನ್ ಅನ್ನು ಕೂಡ ಹೈಕಮಾಂಡ್ ಮಾಡಿರುವಂತದ್ದು ಹೈಕಮಾಂಡ್ ಮೂಲಗಳ ಪ್ರಕಾರ ಮುಂದಿನ ಎರಡು ಮೂರು ತಿಂಗಳಲ್ಲಿ ಬಿಜೆಪಿಯಲ್ಲಿ ಬಹಳ ದೊಡ್ಡ ಪ್ರಮಾಣದ ಬದಲಾವಣೆಗಳಾಗುವಂತ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು ಒಂದು ಪಕ್ಷ ಮತ್ತೊಂದು ಏನು ಸರ್ಕಾರ ಈ ಎರಡು ಹಂತದಲ್ಲೂ ಕೂಡ ಬದಲಾವಣೆಗಳನ್ನು ಮಾಡಲಿಕ್ಕೆ ಸರ್ಕಾರ ಏನು ಹೈಕಮಾಂಡ್ ಚಿಂತನೆಯನ್ನು ನಡೆಸಿದೆ ಅನ್ನೋ ಒಂದು ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು ಸರ್ಕಾರದ ವಿಚಾರಕ್ಕೆ ನಾವು ಮೊದಲನೇ ಹಂತದಲ್ಲಿ ಬರೋದಾದರೆ ಬಹಳಷ್ಟು ಹಿರಿಯ ಸಚಿವರು ಈಗಾಗಲೇ ಮೂರ್ನಾಲ್ಕು ಬಾರಿ ಸಚಿವರಾದವರು ಕೂಡ ಈಗ ಮತ್ತೆ ಸಚಿವರಾಗಿ ಮುಂದುವರಿತಾ ಇದ್ದಾರೆ ಆದರೆ ಅವ್ರು ಯಾರೂ ಕೂಡ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇಲ್ಲ ಕೊರೋನಾದಂಥ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸಚಿವರು ಯಾವ ರೀತಿಯಾದಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಪಕ್ಷ ಈಗಾಗಲೇ ಅಂದರೆ ಹಿರಿಯ ನಾಯಕರು ಈಗಾಗಲೇ ಅವರನ್ನ ಪರಿಶೀಲನೆಯನ್ನು ಮಾಡ್ತಾ ಇದೆ ಅವರು ಯಾವ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ ಅಂತ ವರದಿಯನ್ನು ಕೂಡ ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದೆ ಇದ್ರ ಜೊತೆಗೆ ಏನು ಸಚಿವ ಸ್ಥಾನ ಅಥವಾ ಯಾವುದೇ ಜವಾಬ್ದಾರಿಗಳಿಲ್ಲದೆ ಯಾವ ನಾಯಕರು ಕೂಡ ಕೆಲಸ ಮಾಡ್ತಿದ್ದಾರೆ ಅಂತ ಪರಿಶೀಲನೆಯನ್ನು ಮಾಡ್ತಾ ಇದೆ ಮುಂದಿನ ಹಂತದಲ್ಲಿ ಸಚಿವ ಸಂಪುಟ ಪುನರಂಚನೆ ಮಾಡುವಂಥ ಸಾಧ್ಯತೆಗಳಿದ್ದು ಈ ಸಂದರ್ಭದಲ್ಲಿ ಹಿರಿಯ ಸಚಿವರಿಗೆ ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟು ಯಾರು ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವಂಥ ಲೆಕ್ಕಾಚಾರವನ್ನು ಹೈಕಮಾಂಡ್ ಮಾಡಿಕೊಂಡಿರುವಂಥದ್ದು ಮತ್ತೊಂದು ಪ್ರಮುಖ ಸಂಗತಿ ಏನು ಅಂದರೆ
ಮುಂದಿನ ಚುನಾವಣೆಗೆ ಈಗಿನಿಂದಲೇ ಸಿದ್ಧ ಆಗುವಂತ ಹಂತ ಆ ರೀತಿಯಲ್ಲಿ ಪಕ್ಷದಲ್ಲಿ ಕೆಲವು ಪ್ರಮುಖ ಹುದ್ದೆಗಳೇನಿದಾವೆ ಪದಾಧಿಕಾರಿಗಳು ಮತ್ತೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಕೂಡ ಬದಲಾವಣೆ ಆಗಬಹುದು ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು ಈ ರೀತಿಯಾದಂತ ದೊಡ್ಡ ಬದಲಾವಣೆಯನ್ನ ಮಾಡುವ ಮೂಲಕ ಸರ್ಕಾರ ಮತ್ತೆ ಪಕ್ಷದಲ್ಲಿ ಒಂದು ರೀತಿ ಚುರುಕು ಮುಟ್ಟಿಸುವುದು ಮತ್ತೆ ಯಾರೆಲ್ಲ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡುತ್ತಿದ್ದಾರೆ ಅವರಿಗೆ ಒಂದು ಸೂಕ್ತವಾದಂತ ಎಚ್ಚರಿಕೆಯನ್ನು ರವಾನಿಸುವಂತ ಪ್ರಯತ್ನಕ್ಕೆ ಹೈಕಮಾಂಡ್ ಇನ್ನೆರಡು ತಿಂಗಳಲ್ಲಿ ಮುಂದಾಗುತ್ತೆ ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಶಬೀರ್ ಜಸ್ಟ್ ಹ್ಯಾಂಗ್ ಆನ್ ಇನ್.